ಸುಬ್ಲಕ್ಷ್ಮಿ ಅವರು ದುಡ್ಡು ಕೊಡಕ್ಕೆ ಬಂದಿದ್ರು. ಐ ಆಮ್ ಸಾರಿ ಸುಬ್ಲಕ್ಷ್ಮಿ ಅವರೇ. ನಾನು ಬರ್ತೀನಿ ಸರ್. ಸುಬ್ಲಕ್ಷ್ಮಿ ಅವರು ಪ್ಲೀಸ್ ಒಂದು ನಿಮಿಷ ನನ್ನ ಮಾತನ್ನು ಕೇಳಿ. ಆಯ್ತು ಹೇಳಿ. ನೋಡಿ, ನೀವು ದುಡ್ಡು ಕೊಟ್ಟಿದ್ದು ನನಗೆ ಬೇಜಾರಾಗಿಲ್ಲ. ಆದರೆ ನಾನಲ್ಲಿ ಫೀಸ್ ಕಟ್ಟದೆ ಹೋಗಿದ್ದರೆ ಅಥರ್ವ ಟ್ರಿಪ್ ಹೋಗೋದು ಮಿಸ್ ಆಗ್ತಿತ್ತು. ಅವನಿಗೂ ಆಸೆಗಳಿರುತ್ತಲ್ವಾ? ಆಸೆಗಳು ಹಾಳಾಗಬಾರ್ದು ಅಂತ ಅಷ್ಟೇ ನನ್ನ ಉದ್ದೇಶ ಆಗಿತ್ತು ಅಷ್ಟೇ. ನೋಡಿ, ಆ ಕಾರಣಕ್ಕೋಸ್ಕರ ಯಾರಿ ಸರ್, ನನ್ನ ಮಗನ ಅದೆಷ್ಟೇ ಕಷ್ಟ ಆದರೂ ನಾನೇ ನೋಡ್ಕೋತೀನಿ. ಅಷ್ಟಕ್ಕೂ ಮಕ್ಕಳು ಕಷ್ಟ ನೋಡ್ಕೊಂಡು ಬೆಳೆದ್ರೆ ಅವ್ರ ಮುಂದಿನ ಬದುಕು ಸಂದಾಕಿರ್ತೈತೆ ಸರ್. ಅದಲ್ಲ ಸುಬ್ಲಕ್ಷ್ಮಿ ಅವರೇ, ಶ್ರೀಶಪುಟ್ಟಿಗೂ ಹೇಗೂ ಫೀಸ್ ಕಟ್ತಿದ್ನಲ್ಲ, ಹಾಗೇನೆ ನಾನು ತುಂಬಾ ನನಗೂ ಗೊತ್ತು, ಆದ್ರೆ ಇದು ವಿಶೇಷ ಏನು ಅಂತ. ನನ್ ಬೇಕಾದವ್ರಿಗೆ ಕೊಡಕ್ಕೆ ನಾನೇ ಮಾಡಿರೋದು. ಓಹೋ, ಯಾರವ್ರು? ನನ್ ಫ್ರೆಂಡ್ದು ಬರ್ತ್ಡೇ ಇದೆ, ಅದಕ್ಕೆ ರೆಡಿ ಮಾಡಿ.